ಕೋರ್ಟ್ ಎಲ್ಲಿ ಹೇಳುತ್ತೋ ಅಲ್ಲಿ ಯುವತಿಯನ್ನು ಹಾಜರುಪಡಿಸ್ತೀವಿ, ಬೆಳಗ್ಗೆ 11 ಗಂಟೆಗೆ ವಿಚಾರಣೆ ನಡೆಯುತ್ತೆ ಅಂತ ವಕೀಲ ಜಗದೀಶ್ ಹೇಳಿದ್ದಾರೆ. ವಿಚಾರಣೆ ವೇಳೆ ತನಿಖಾಧಿಕಾರಿ ಕೂಡ ಅಲ್ಲೇ ಇರ್ತಾರೆ. ಅದಾದ ಬಳಿಕ ಕೋರ್ಟ್ ಏನು ಹೇಳುತ್ತೆ ನೋಡಬೇಕು. ಇನ್ನು ಎಸ್ಐಟಿ ಗೆ ಅವರನ್ನು ವಶಕ್ಕೆ ಪಡೆಯುವಂತ ಸದ್ಯ ಯಾವುದೇ ಅವಕಾಶ ಇರೋದಿಲ್ಲ, ಅದಕ್ಕೆ ಕೋರ್ಟ್ನ ಅನುಮತಿ ಬೇಕು ಅಂತ ಹೇಳಿದ್ರು. ಸರ್, ಅದೇ ನಿನ್ನೆ ಒಂದು ಅನುಮತಿ ಕೇಳಿದ್ರಿ ಕೋರ್ಟ್ಗೆ, ಆ ಆದೇಶದ ಪ್ರತಿ ನಿಮಗೆ ತಲುಪಿದೆಯಾ? ಇವತ್ತು ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಲ್ಲ, ಕೋರ್ಟ್ ತನ್ನ ಆದೇಶದ ವಿಚಾರಗಳೆಲ್ಲ ತಿಳಿಸ್ತಾ ಇದೆ, ಕಮ್ಯುನಿಕೇಟ್ ಆಗ್ತಾ ಇದೆ. ಐ ಕ್ಯಾನಾಟ್ ಡಿಸ್ಕ್ಲೋಸ್ ಎನಿಥಿಂಗ್. ಈಗ 11 ಗಂಟೆಗೆ ಹಿಯರಿಂಗ್ ಇದೆ. ಸೊ ಹಿಯರಿಂಗ್ ಆಗಿದ ತಕ್ಷಣ ಅಲ್ಲಿ ಐ ಒ ಬರ್ತಾರೆ. ಸೊ ಐ ಒ ಬಂದ ತಕ್ಷಣ ಯುವತಿನ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಈಗ ಬೇಕಾದ್ರೆ ತಗೊಂಡು ಕೋರ್ಟ್ ಪರ್ಮಿಷನ್ ತಗೊಂಡು ನಮ್ಗೇನು ಸಮಸ್ಯೆ ಇಲ್ಲ. ವಿ ಡೋ ನಾಟ್ ಹ್ಯಾವ್ ಎನ್ ಇಶ್ಯೂ ಇಫ್ ಎಸ್ಐಟಿ ವಾಂಟೆಡ್ ಟು ಟೇಕ್ ದ ಕಸ್ಟಡಿ. ಕಸ್ಟಡಿ ತಗೊಳ್ಬೇಕು ಅಂತಂದ್ರೆ ಆದೇಶ ಪ್ರೊಡ್ಯೂಸ್ ಮಾಡತ್ರ ಪ್ಲಾನ್ಸ್ ಇದೆ. 12:30 to 1:30 ಬಿಟ್ವೀನ್ ಆಗುತ್ತೆ ಸರ್. ಬೆಂಗಳೂರಲ್ಲೇ ಪ್ರೊಡ್ಯೂಸ್ ಮಾಡುವಂತ ಪ್ಲಾನ್ಸ್ ಬ್ಯಾಂಗ್ಳೂರ್ ಸರ್. ಯಾಕಂದ್ರೆ ನ್ಯಾಯಾಲಯ ನಮ್ಮ ರಕ್ಷಣೆಗೆ ಬಂದಿರೋದ್ರಿಂದ, ನಮ್ಮ ಕಕ್ಷಿದಾರನ ರಕ್ಷಣೆಗೆ ಬಂದಿರೋದ್ರಿಂದ ನ್ಯಾಯಾಲಯ ಕಂಪ್ಲೀಟ್ ಆಗಿ ನ್ಯಾಯಯುತವಾಗಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟರಿಂದ ನ್ಯಾಯಾಲಯ ಮತ್ತೆ ಪೊಲೀಸರು ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ ಸರ್. ಇವತ್ತು 164 ಹೇಳಿಕೆ ಇವತ್ತು ನೀಡ್ತಾರೆ ಹಾಗಾದ್ರೆ 100% ಸರ್, 100% ನ್ಯಾಯ ಅದು ನ್ಯಾಯಾಲಯಕ್ಕೆ ಬಿಟ್ಟಂತ ಒಂದು ಆರ್ಡರ್ಸ್. ನ್ಯಾಯಾಲಯ ಆದೇಶ ಮಾಡಿ 164 ಸ್ಟೇಟ್ಮೆಂಟ್ ಮಾಡ್ತೀನಿ, ಮತ್ತೆ ಐ ಒ ಪ್ರೆಸೆಂಟ್ ಇರಬೇಕು ಅಲ್ಲಿ. ಕಾಲ್ ಫಾರ್ ರಿಪೋರ್ಟ್ ಆಗ್ತಾರೆ. ಐ ಒ ಅಲ್ಲಿ ಬಂದ ತಕ್ಷಣ ನ್ಯಾಯಾಲಯ ಆದೇಶ ಮಾಡಿದ ನ್ಯಾಯಾಲಯದ ಆದೇಶಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್. ಅಂದ್ರೆ 164 ಯಾವ ರೀತಿ ನಡೆಯುತ್ತೆ ಸರ್? ಯಾಕಂದ್ರೆ ಸಾಕಷ್ಟು ಗೊಂದಲಗಳಿತ್ತು. ಯಾಕಂದ್ರೆ 161 ಆಗಬೇಕಿತ್ತು, ಆ ನಂತರದಲ್ಲಿ 164 ಆಗ್ತಿದ್ದಿತ್ತು ಎಲ್ಲ ಪ್ರೊಸೀಜರ್ ಅಲ್ಲಿ. ಇರೋ 164 ನ್ಯಾಯಾಲಯ ಮುಂದೆ ಮೊರೆ ಹೋಗಿದ್ದೀರಾ? ಸಿ, ನ್ಯಾಯಾಲಯಕ್ಕೆ ಗೊತ್ತು ಏನು ಸರಿ ತಪ್ಪು ಅನ್ನೋದಕ್ಕಿಂತ ನ್ಯಾಯವಾದಿಗಳು ನಾವು ನಮ್ಮ ನಮ್ಮ ವರ್ಷನಲ್ಲಿ ಮಾತಾಡ್ತೀವಿ. ಅಲ್ಟಿಮೇಟ್ ಆಗಿ ಅದನ್ನು ಕಂಟ್ರೋಲ್ ಮಾಡೋದು, ಆದೇಶ ಮಾಡೋದು ನಮ್ಮ ಏನು ಮಾನ್ಯ ನ್ಯಾಯಾಲಯ. ನ್ಯಾಯಾಲಯಕ್ಕೆ ಏನು ಸರಿ ಅನಿಸುತ್ತೆ ಇವತ್ತಿನ ಪರಿಸ್ಥಿತಿನಲ್ಲಿ, ಅದಕ್ಕೆ ಲೀಗಲ್ ಆಗಿ ಅವರು ವೆರಿಫೈ ಮಾಡಿ ಮಾಡ್ತಾರೆ. ಆ ಅಡ್ರೆಸ್ಗೆ ನಾವು ಬದ್ಧವಾಗಿರ್ತೀವಿ ಸರ್. ಸರ್, ಈಗ ಇವತ್ತಿನ ಎಸ್ಐಟಿ ವಶಕ್ಕೆ ಪಡಿಬಾರದು ಅಂತ ಏನಾದರೂ ಒಂದು ಇದೆ ಸರ್? ಜಗದೀಶ್ ಅವರು ನಮ್ಮ ಜೊತೆಗಿದ್ದರೆ ಸರಿ, ಜಗದೀಶ್ ಅವರ ಮಾತು. ಇವತ್ತು ಯುವತಿಯನ್ನ ನಾವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತೀವಿ. ಈಗ 11 ಗಂಟೆಗೆ ಹಿಯರಿಂಗ್ ಇದೆ, ಆ ನಂತರದಲ್ಲಿ 12:30 ನಂತರದಲ್ಲಿ ಇವತ್ತು ಬೆಂಗಳೂರಲ್ಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಇವತ್ತಿನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು. ಇದು ಯುವತಿಯ ಪರ ವಕೀಲ ಜಗದೀಶ್ ಹೇಳಿರುವಂತಹ ಮಾತುಗಳು. ಬೆಂಗಳೂರಲ್ಲೇ ಇವತ್ತೇ ಪ್ರೊಡ್ಯೂಸ್ ಮಾಡ್ತೀವಿ, ನ್ಯಾಯಾಲಯ ನಮಗೆ ಏನೆಲ್ಲ ಸೂಚನೆಗಳನ್ನ ಕೊಡಬೇಕು ಅದು ನಮಗೆ ಕಮ್ಯುನಿಕೇಟ್ ಆಗ್ತಾ ಇದೆ, ಆದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಇವತ್ತೇ ಹಾಜರುಪಡಿಸ್ತೀವಿ ಅನ್ನುವಂಥದ್ದನ್ನಂತೂ ಸ್ಪಷ್ಟಪಡಿಸಿದ್ದಾರೆ.